ಏನು ಹೇಳೋದು ಜೀವನ ಸಾಕಾಗೋಗಿದೆ ಬೆಳಗಿಂದ ಎಲ್ಲರತ್ರ ಬೈಸ್ಕೊಂಡು ಬೈಸ್ಕೊಂಡು ಸಾಕಾಯ್ತು ಅಯ್ಯೋ ಪಾಪ ಅದು ಯಾರು ಬೈದರು ಈ ಪಾಪಚ್ಚಿಗೆ ರಾತ್ರಿ ಎಲ್ಲ ಹೊರಗಿದ್ದಿದ್ದ ಕಪ್ಪ ಬೈದ್ರಾ ಬೈತಾರ್ ಬಿಡು ಹೇಳ್ದೆ ಕೇಳ್ದೆ ಎಸ್ಕೇಪ್ ಆದ್ರೆ ಬೈದೆ ನೀನು ಪೂಜೆ ಮಾಡ್ತಾರಾ ಕರೆಕ್ಟ್ ಆಗಿ ಅಂದಿದ್ದಾರೆ ನಿಮ್ಮ ಅಪ್ಪ ನಾನೇನಾದ್ರೂ ಅವ್ರ ಜಾಗದಲ್ಲಿದ್ರೆ ನಾಲ್ಕು ಬಿಡ್ತಿದ್ದೆ ಅದಕ್ಕೆಲ್ಲ ಬೇಜಾರು ಮಾಡ್ಕೋಬಾರದು ನೆಕ್ಸ್ಟ್ ಹೇಳ್ರಿ ಆಫೀಸ್ ಗೆ ಹೋಗಿದ್ದೆ ಅಲ್ಲಿ ಬಾಸ್ ಆಬಸ್ ಹಾಕಿದ್ರು ಕರೆಕ್ಟ್ ಆಗಿ ಬರೋಗಿದ್ರೆ ಬಾ ಇಲ್ಲಂದ್ರೆ ರೈಟ್ ಹೇಳು ಇದು ಆಫೀಸ್ ತೋರ್ದಪ್ಪನ ಚತ್ರಲನ್ನ ರೇಂಜ್ ಗೆ ಹೋಗಿದ್ರು ಅದು ಕರೆಕ್ಟ್ ಆಗಿದೆ ತಿಂಗಳು ತಿಂಗಳು ಸಂಬಳ ಕೊಡೋರು ಅಷ್ಟು ಬೈಬಾರದು ಅಂದ್ರೆ ಹೇಗೆ ಬಾಸ್ ಗಳಿರೋದೇ ಬಯೋದಿಕ್ಕೆ ಯಾವ ಬಾಸ್ ನೆಟ್ಟಿಗಿದ್ದಾರೆ ಇಲ್ಲಿ ಅವರೆಲ್ಲರೂ ಒಂತರ ಗರಂ ಗರಂ ಮಸಾಲ ಪುರಿ ತರ ನೆಕ್ಸ್ಟ್ ಈಗ ನಿನ್ನ ನೋಡಕ್ಕೆ ಬರ್ತಾ ಇದ್ನಾ ದಾರಿಲಿ ಒಬ್ಬ ಪೇದ ಸಿಕ್ತ ಲೈಸೆನ್ಸ್ ಡಾಕ್ಯುಮೆಂಟ್ ತೋರಿಸು ಅಂತ ತರಲೆ ನನ್ನ ಮಗ ತೆಗೆದು ಬಾರ್ಸ್ಬಿಡೋಣ ಅನ್ಸ್ತು ನೋ ಫರ್ಗೆಟ್ ಹಲೋ ಸ್ಟಾಪ್ ಸ್ಟಾಪ್ ನಿಮ್ಮ ಅಪ್ಪನ ಬೈಕೋ ನಿಮ್ಮ ಬಾಸ್ ಗೇನಾದ್ರೂ ಅನ್ನು ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಗೇನಾದ್ರೂ ಅಂದ್ರೆ ನಾನು ಸುಮ್ಮನೆ ಇರಲ್ಲ ಯಾಕೆ ಯಾಕೆ ಅಂದ್ರೆ ನಮ್ಮ ಅಪ್ಪನು ಕಾನ್ಸ್ಟೇಬಲ್ ಅವರು ಏನೇ ಮಾಡಿದ್ರೂ ಕರೆಕ್ಟ್ ಆಗಿ ಮಾಡ್ತಾರೆ ಅವರು ಇಲ್ಲದೆ ಹೋಗಿದ್ರೆ ಹೇಗಿರೋದು ನಮ್ಮ ಸಿಟಿ ಯೋಚನೆ ಮಾಡು ಅದಕ್ಕೆ ಕಷ್ಟಪಟ್ಟು ಕೆಲಸ ಮಾಡೋ ಪೊಲೀಸ್ಲಿಗೆ ಮಾತ್ರ ಏನು ಅನ್ನಬೇಡ ಅಪ್ಪ ಅಂದ್ರೆ ಅಷ್ಟೊಂದು ಪ್ರೀತಿನ ನಾನು ಯಾರನ್ನೇ ಪ್ರೀತಿಸಿದ್ರೆ ಇಡಿ ಇಡಿ ಆ ಪ್ರೀತಿಸ್ತೀನಿ ನಿಜವಾಗ್ಲು ಯಾಕೆ ಡೌಟ್ ಸುಮ್ಮನೆ ಕೇಳ್ದೆ ನಂಗು ಸಕ್ಕತ್ ಬೇಜಾರಾಗಿದೆ ಯಾಕ ಗೊತ್ತಾ ನಮ್ಮ ಅಪ್ಪಂಗ ನಾನು ಸುಳ್ಳು ಹೇಳ್ದೆ ಫಸ್ಟ್ ಟೈಮ್ ಇನ್ಮೇಲಿಂದ ಯಾವತ್ತೂ ಸುಳ್ಳು ಹೇಳಲೇಬಾರದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಹಾಗಾಗಿ ಹಂಗೆಲ್ಲ ಮೀಟ್ ಮಾಡೋದು ಬೇಡ ಏನು ಮೀಟ್ ಮಾಡೋದು ಬೇಡ ಬೇಡ ಅಂದ್ರೆ ಹಾಗೆ ಎಲ್ಲೆಲ್ಲೋ ಸುತ್ತಾಡೋದು ಬೇಡ ಅಂತ ಸಂಜೆ ಅಷ್ಟರಲ್ಲಿ ಮನೆ ಇರಬೇಕು ನಾನು ಅಪ್ಪ ಬರೋ ಅಷ್ಟರಲ್ಲಿ ಮನೆ ಸೇರ್ಕೋಬೇಕು ಟೈಮ್ ಎಷ್ಟಾಯ್ತು ಇಷ್ಟು ಬೇಗ ಹೋಗಬೇಕಾ टाइम अल्दे बेजार मार्कोंडिरोवाग नान हेगे होगलि याके इष्टोंदु बेजारु ननगे ई केलस सरी होग्ता इल्ल बिट्टु हाकु नमगे सरी होग्दे इरो केलसन माडबेकु अंत यारु अंदिरोदु निमगे नमगे यावत् सरी होगुत्तो इष्ट आगुत्तो अदन्ने माडबेकु अप्पंगे अदे इष्ट प्रीति मत्तु केलस नम्म इष्ट कडो अदल्लेल्ल अप्पन मातु केळबारदु याकंद्रे अनुभवसोरु नावे अल्वा याके हुडुग तले केडिस्कोतिया आराम सरी होगते फोर्थ स्टैंडर्ड मक्कल तर हेयर स्टाइल लाइफ अल्ली जोश इरली ओंदु फोटो तेगिला स्माइल इल्ला स्माइल प्लीज आग नगो सरिया स्माइल माडू नाइस नडी होरडना होता दारी ननगन पानीपुरी को आमल मने होती हेलो ऐन बनी ಯಾಕೆ ಯಾವಾಗಲೂ ನನ್ನ ಫೋನ್ ರಿಸೀವ್ ಮಾಡಲ್ಲ ನನ್ನ ಹತ್ರ ಮಾತಾಡೋಕೆ ಇಷ್ಟ ಇಲ್ವಾ ಮತ್ತೊಂದು ಸಲ ಟ್ರೈ ಮಾಡ್ಲ ಗುಡ್ ಈವ್ನಿಂಗ್ ಅಪ್ಪ ಗುಡ್ ಈವ್ನಿಂಗ್ ಇವತ್ತು ಕೆಲಸ ಬೇಗ ಮುಗಿತು ಆಫೀಸಲ್ಲಿ ಬೆಳಿಗ್ಗೆ ಲೇಟ್ ಆಗಿ ಹೋಗಿದ್ದಕ್ಕೆ ಪ್ರಸನ್ನ ಕುಮಾರ್ ಏನಾದರೂ ಅನ್ನ ಇಲ್ಲಪ್ಪ ಒಂದೊಂದು ದಿನ ಲೇಟ್ ಆಗೋದ್ರೆ ಏನೂ ಆಗಲ್ಲ ವಾರದಲ್ಲಿ ಒಂದೆರಡು ದಿನ ಎಲ್ಲರೂ ಲೇಟ್ ಆಗಿ ಬರ್ತಾರೆ ಎಲ್ಲರೂ ಲೇಟ್ ಆಗಿ ಬರ್ತಾರೆ ಅಂತ ನಾವು ಹಾಗ ಮಾಡಿದ್ರೆ ನಮಗೂ ಅವರಿಗೂ ಏನು ವ್ಯತ್ಯಾಸ ಇರುತ್ತೆ ಇನ್ಮೇಲೆ ಯಾವತ್ತೂ ಲೇಟ್ ಆಗಿ ಹೋಗಬೇಡ ಸರಿ ಅಪ್ಪ ಲಕ್ಷ್ಮಣ್ ಕಾಫಿ ರೆಡಿ ಲಕ್ಷ್ಮಣ್ ಒಂದು ನಿಮಿಷ ನೀನು ಇವತ್ತು ಜೆಸಿ ರೋಡ್ ಕಡೆ ಎಲ್ಲಾದರೂ ಬಂದಿದ್ಯಾ ಸೇಲ್ಸ್ ಟ್ಯಾಕ್ಸ್ ಆಫೀಸ್ ಹೋಗ್ತಾ ನೋಡಿದಾಗಾಯ್ತು ಕ್ಲೈಂಟ್ಸ್ ಎಲ್ಲೆಲ್ಲ ಇರ್ತಾರೆ ಅಲ್ಲೆಲ್ಲ ಓಡಾಡ್ತಿರ್ತೀನಿ ಇಡೀ ಬೆಂಗಳೂರು ಸುತ್ತಬೇಕಾಗುತ್ತೆ ನಾನು ಯಾವಾಗ ಎಲ್ಲಿರ್ತೀನೋ ನನಗೆ ಗೊತ್ತಾಗಲ್ಲ ನೋಡಿಪ್ಪ ನೀನೇನು ಪಿಗ್ಮಿ ಕಲೆಕ್ಷನ್ ಗೆ ಹೋಗ್ತಿರೋದು ಶ್ರೀರಾಮ್ ಲಕ್ಷ್ಮಣ್
ಎಲ್ಲಾದರೂ ಇರ್ತೀಯಂತೆ. ಮೊದಲು ಕಾಫಿ ಕುಡಿದು ಸಿಂಧು ಮನೆಗೆ ಹೋಗ್ಬಾ. ಸಿಂಧು ಮನೆಗ? ಹೌದು, ನಿನಗೋಸ್ಕರ ಅವರೆಲ್ಲ ಬಂದಿಲ್ಲಿ ಕಾತ್ಕೋತಿಲ್ವಾ? ನಿನ್ನೆ ಇಡೀ ದಿನ ಇಲ್ಲೇ ಇದ್ರು. ಮೊದಲು ಅವ್ರ ಮನೆಗೆ ಹೋಗ್ಬಿಟ್ಟು ಸಾರಿ ಅಂತ ಹೇಳ್ಬಿಟ್ಬಾ. ಅದೇನೋ ನನಗೆ ಹೇಳಿದ ಕತೆ ಅವ್ರಿಗೆ. ಅದ್ ಕತೆ ಅಲ್ಲಪ್ಪ, ಏನೋ ಒಂದು ಅವ್ರಿಗೆ ಅದನ್ನು ಹೇಳ್ಬಿಟ್ಬಾ. ನೀನು ಅವ್ರ ಮನೆ ಅಳಿ ಆಗೋನು, ಆ ಗೌರವ ಉಳಿಸ್ಕೋಬೇಕು. ಆಯ್ತಪ್ಪ. ನಾನು ಜಾಸ್ತಿ ನಿನಗೋಸ್ಕರ ಊಟಕ್ಕೆ ಕಾಯೋದಿಲ್ಲ. ಹೇಗೋ ಅಲ್ಲೇ ಬಿಸಿಬೇಳೆ ಬಾತ್ ತಿನ್ಕೊಂಡು ಬರ್ತೀಯಲ್ಲ. ಹಿಡಿದೋಗ್ತಾ ಕೊಬ್ಬು ಕೊಬ್ಬು ಈಗಿನ ಕಾಲ ಹುಡುಗರಿಗೆ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಕೊಂಡ್ಕೋಬಹುದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಉದ್ಧಾರ ಆಗಲ್ಲ ಇವರು. ಒಂದ್ ದಿವಸ ಸರಿಯಾಗಿ ಸಿಕ್ಬಿಡ್ತಾರೆ, ಅವತ್ ಮುಗಿತೀವಿ ಇವ್ರ ಕತೆ. ಯಾಕಪ್ಪ ಬೈತಿದ್ಯಾ? ನಮಗೂ ಸಿಗ್ತಾವಮ್ಮ ಗಿರಾಕಿಗಳು, ಒಂದಕ್ಕಿನ್ನ ಒಂದ್ ಖರಾಬ್. ಇವತ್ತ ಸಿಕ್ಕಿದ ಗಾಡಿ ಡಾಕ್ಯುಮೆಂಟ್ ವರ್ಷ ಅಂದ್ರೆ 100 ರೂಪಾಯಿ ಕೊಡಕ್ ಬರ್ತಾನೆ. ಅದು ನನಗೆ ಏನ್ ತಗೊಂಡ್ಬಿಟ್ಟಿದ್ದಾನೆ, ಅವನ್ನ ಒದ್ದು ಒಳಗಾಕೋಣ ಅನ್ಸ್ಬಿಡ್ತು. ಏನೋ ಅವ್ನ ಪುಣ್ಯಕ್ಕೆ ಡಾಕ್ಯುಮೆಂಟ್ ಸರಿಗಿತ್ತು, ವಚವಾದ. ಈಗಿನ ಕಾಲದ ಹುಡುಗರಿಗೆ ದೊಡ್ಡವರು ಅಂದ್ರೆ ಗೌರವನೇ ಇಲ್ಲ. ಎಲ್ರು ಹಾಗಿರಲ್ಲ ಬೆಂಕಿ, ಒಳ್ಳೆಯವರು ಇರ್ತಾರೆ. ನನ್ಗೊಬ್ಬ ಹುಡುಗ ಗೊತ್ತು, ಅವನ್ ಹೇಗ್ ಗೊತ್ತಾ? ಅವರಪ್ಪ ಒಂದ್ ಇಡ್ಲಿ ತಿನ್ನು ಅಂದ್ರೆ ಒಂದೇ ಇಡ್ಲಿ ತಿಂತಾನಂತೆ, ಈ ಶರ್ಟ್ ಹಾಕು ಅಂದ್ರೆ ಅದೇ ಶರ್ಟ್ ಹಾಕ್ತಾನಂತೆ. ಅಪ್ಪ ರೂಲ್ಸ್ ಮಾಡಿದಾರೆ ಅಂತ ರಾತ್ರಿ 8 ಗಂಟೆಗೆಲ್ಲ ಮನೆ ಸೇರ್ತಾನಂತೆ. ಅಂತವ್ರನ್ನೆಲ್ಲ ಸೇರಿಸಿ ಬೈಬೇಡ ನೀನು. ಯಾರಮ್ಮ ಅದು? ನನ್ ಫ್ರೆಂಡ್. ಫ್ರೆಂಡ್ ಯಾರು? ನಂಗೆ ತೋರಿಸೋ ಇಲ್ಲ ಒಂದ್ ದಿವ್ಸನೂ. ನಾನು ಮೊನ್ನೆ ಮೊನ್ನೆ ನೋಡಿದ್ದು, ಅಕಸ್ಮಾತ್ ಆಗಿ ಸಿಗ್ದ ಮಾತಾಡಿದ್ವಿ. ದೇವಸ್ಥಾನದಲ್ಲಿ ಹೂ ಮಾರ್ತಾರಲ್ಲಪ್ಪ, ನಿಂಗ್ ಗೊತ್ತಲ್ಲ, ಮಮ್ಮಿ ಅಜ್ಜಿ ಅವ್ರ ಬಿಸಿಲಲ್ಲಿ ಕುತ್ಕೋಬಾರ್ದು ಅಂತ ಛತ್ರಿ ಟೇಬಲ್ ಎಲ್ಲ ಕೊಡ್ಸಿದಾನೆ. ಪರೋಪಕಾರಿ ಪುಟ್ಟ, ನನ್ಗೂ ಕೆಲ್ಸ ಕೊಡ್ಸಿದ್ದ ಅವನೇ. ಶರಮ್ಮ, ಊರು ಕೇರಿ ಗೊತ್ತಿಲ್ದಿರೋ ಹತ್ರ ಜಾಸ್ತಿ ಮಾತಾಡಕ್ ಹೋಗಬೇಡ. ಕೆಲವರೆಲ್ಲ ಇದ್ದಾರೆ ತುಂಬ ಸುಳ್ಳು ಹೇಳ್ತಾರೆ, ಅವ್ರ ಬಗ್ಗೆ ಸುಳ್ಳು ಹೇಳ್ತಾರೆ, ಅವ್ರ ಜಾತಿ ಬಗ್ಗೆ ಸುಳ್ಳು ಹೇಳ್ತಾರೆ, ಧರ್ಮದ ಬಗ್ಗೆ ಸುಳ್ಳು ಹೇಳ್ತಾರೆ, ಅವ್ರ ಅಪ್ಪ ಅಮ್ಮನ ಬಗ್ಗೆನೇ ಸುಳ್ಳು ಹೇಳ್ತಾರೆ. ನಾಳೆ ಎಲ್ಲ ಬದಲಾಗ್ಬಿಡ್ಬೋದು. ಸಪನ ಕಂದ, ಇಲ್ಲಪ್ಪ, ನಾನು ಕಾನ್ಸ್ಟೇಬಲ್ ವೆಂಕಟಪ್ಪನ ಮಗಳಲ್ವಾ, ನನ್ ಮೂಗು ಚೂರು ಚುರುಕಾಗಿದೆ. ನನ್ ಮೂಗು ಗಮ ಗಮ ಅಂತ ಸಾರಿನ ವಾಸನೆ ಬರ್ತಾ ಇದೆ. ಊಟಕ್ಕಾಕಮ್ಮ, ತುಂಬಾ ಸಿಗ್ತಾ ಇದೆ. ಆಯ್ತಪ್ಪ. ಬಂದ್ರು ಸಾರಿ ಹೇಳೋದಕ್ಕ ಅಥವಾ ಮೊನ್ನೆ ತಪ್ಪಿಸ್ಕೊಂಡಿದ್ದಕ್ಕೆ ಮುಖ ತೋರಿಸೋದಕ್ಕ? ಅವತ್ತು ಯಾರು ಮಾತಾಡಿದ್ದು ಅಂತ ಕೇಳಲ್ಲ. ಬೇಡ, ಆಮೇಲೆ ನೋಡೋಣ. ಯಾಕೆ ಈಗ ನೋಡ್ತಿದ್ದಾಳೆ? ಫೋನಲ್ಲಿ ಮಾತಾಡಿದ್ದು ಯಾರು ಅಂತ ಕೇಳ್ತಾಳ? ಕೇಳಿದ್ರೆ ಏನು ಹೇಳಿ? ಯಾರಮ್ಮ ಅದು ಬಾಗ್ಲಲ್ಲಿ ನೆನೆಸ್ಕೊಂಡು ಮಾತಾಡ್ತಿದ್ದೀಯಲ್ಲಮ್ಮ, ಯಾರದು? ಅರೇ ಲಕ್ಷ್ಮಣ ಸುನಿ, ಯಾರು ಬಂದ ನೋಡ್ಬಾ ಇಲ್ಲಿ. ಏನಮ್ಮ ನೀನು ಹೊರಗಡೆ ನಿಲ್ಲಿಸ್ಕೊಂಡು ಮಾತಾಡ್ತಿದ್ಯಾ? ನಿಮ್ ಬಾಳಪ್ಪ ಇಲ್ಲಿ ಬಾ 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 ಬಾ, ಒಳಗಡೆ ಬಾ. ಅಲ್ಲಮ್ಮ, ಅಣಿ ಅಂದ್ರು ಮನೆಗೆ ಬಂದ ತಕ್ಷಣ ಒಳಗಡೆ ಕರಿಬಾರ್ದ? ಕಣ್ಣಲ್ಲೇ ನೋಡ್ಕೊಂಡು ಮಾತಾಡ್ತೀನಿ ನಿಂತ್ಕೊಂಡ್ಬಿಡ್ದ? ನೋಡೆ ಸುನಂದ, ನಿನ್ನ ಮಗಳು ಅಣಿಯಂದ್ರಿಗೆ ಕಣ್ಣಲ್ಲೇ ಬಿಸಿಬೇಳೆ ಬಾತ್ ಮಾಡ್ಬಿಡಿಸ್ತಾ ಇದ್ದಾಳೆ. ಹೋಗಿ ಅಪ್ಪ ನೀವು. ನೋಡಪ್ಪ ಈಗ ಬಾಯಿಲಿ, ನಾನೊಂದು ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ನಿನಗೊಂದು ಲಕ್ಷ್ಮಣ ರೇಖೆ ಹಾಕಬೇಕು ಅಂತ, ನೀನು ಅದನ್ನ ದಾಟಬಾರ್ದು. ಸಾರಿ ಅಂಕಲ್, ನಿನ್ನೆ ನೀವೆಲ್ಲ ಮನೆಗೆ ಬಂದಿದ್ರಂತೆ, ನಾನು ಇರಲಿಲ್ಲ, ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿದ್ದೆ, ಬರ್ಡೇ ಸೆಲೆಬ್ರೇಷನ್ ಇತ್ತು.
ಸಾರಿ, ತುಂಬಾ ಕಾಯಿಸ್ಬಿಟ್ಟೆ. ಇನ್ನಲ್ಲಿ ಸಾರಿ ಏನ್ ಬಂತು? ಮಾಡೋದಕ್ಕೆ ಬೇರೆ ಏನ್ ಕೆಲಸ ಇದೆ ನಮ್ಗೆ? ಅದಕ್ಕೆ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ನಿಮ್ಮ ಮನೆಗೆ ಬಂದಿದ್ದಂತೆ. ಅದಿರ್ಲಿ ಬಿಡು. ಹೇಗಿತ್ತು ಬರ್ತ್ಡೇ ಸೆಲೆಬ್ರೇಷನ್? ರಾತ್ರಿ ಪೂರ ಮಜಾನ? ನಿಜ ಹೇಳ್ಬೇಕು ಅಂದ್ರೆ ನಮ್ ಕಾಲದಲ್ಲಿ ಯಾವ ಇದ್ರೆ ಇಲ್ಲ. ಏನಂತಿಸೋದಂದ? ಆ ಕಾಲ ಬೇರೆ, ಈ ಕಾಲ ಬೇರೆ. ಆಗಿರ್ಲಿಲ್ಲ ಅಂತ ಈಗ್ಲೂ ಇರಬಾರ್ದು ಅಂತ ಹೇಳಕ್ಕಾಗತ್ತಾ? ಸಿಂಧು ಹೋಗಮ್ಮ, ಕಾಫಿ ಮಾಡ್ಕೊಂಬ. ಹಾಗೆ ಒಲೆ ಮೇಲೆ ಬೇಳೆ ಬೇಯ ಕೆಟ್ಟಿದ್ದೆ, ಉರಿ ಕಡಿಮೆ ಮಾಡಿ. ನಿಮ್ಗೆಲ್ಲ ತುಂಬಾ ಟೆನ್ಷನ್ ಕೊಟ್ಟೆ. ಸಾಯಂಕಾಲನೇ ಬರ್ಬೇಕು ಅಂತ ಅನ್ಕೊಂಡಿದ್ವಿ, ಅಷ್ಟಲ್ಲಿ ಟ್ರಾಫಿಕ್ ಜಾಮ್ ಆಗೋಯ್ತು, ಎಲ್ಲ ಸಿಗಾಕೊಂಡ್ಬಿಟ್ರಿ. ಒಂದೊಂದ್ ಸರಿ ಟ್ರಾಫಿಕ್ ಜಾಮ್ ಎಷ್ಟು ಸಹಾಯ ಮಾಡುತ್ತಲ್ಲ. ಒಳ್ಳೆ ನೆಪ ಅದು. ಲೇಟ್ ಆಗಿ ಬಂದವರೆಲ್ಲ ಟ್ರಾಫಿಕ್ ಜಾಮ್ ಅಲ್ಲೇ ಸಿಕ್ಕಾಕೊಂಡಿರ್ತಾರೆ. ಏನೇ ಹಾಗಂದ್ರೆ ಲಕ್ಷ್ಮಣ ಸುಳ್ಳು ಹೇಳ್ತಾ ಇದ್ದಾನೆ ಅಂತಲ್ಲ. ಏ, ಕಾಕಿ ಬುದ್ಧಿನ ಮನೆ ತರಬೇಡ ಅಂತ ನಿನ್ನ ಸಾವು ಸಾರಿ ಹೇಳ್ತೀನಿ. ಲಕ್ಷ್ಮಣ ನಂಬ್ಕೋಬೇಡ, ಕಾಕಿ ಮಾತಿನ ಶೈಲಿನೇ ಆಗಿದೆ. ಒಂದ್ ನಿಮಿಷ ಸುನಿ ಬಾ. ಹೇಗಿದ್ದೀರ ಬಾಬ? ಏನಪ್ಪ ಬರ್ತ್ಡೇ ಜೋರ? ಬರ್ತ್ಡೇನ ರಾತ್ರಿ ಆಚರಿಸ್ತಾರ? ಅದು ಊರಾಚೆ ಹೋಗು, ನಮ್ಮಿಷ್ಟ. ಊರಲ್ಲಾದ್ರೂ ಮಾಡ್ತೀವಿ, ಊರಾಚೆನಾದ್ರೂ ಮಾಡ್ತೀವಿ. ಅದಕ್ಕೂ ಪೊಲೀಸ್ ಪರ್ಮಿಷನ್ ತಗೋಬೇಕಾ? ನಿನ್ನೆ ನಿನ್ ತರಾನೆ ಬೇಕಾದಷ್ಟು ಜನ ಮಿಸ್ಸಿಂಗ್ ಆಗಿದ್ರು, ನೀನು ಅವ್ರ ಜೊತೆಗೆ. ಸೊ ವಾಟ್? ನೀವು ಕಳ್ಳರ ಮೇಲೆ ಕಣ್ಣಿಡೋದ್ ಬಿಟ್ಟು ಕಣ್ಕಂಡವ್ರ ಮೇಲೆ ನಿಗಾ ಇರ್ತಿದ್ದೀರಲ್ಲ. ಈ ಕಾಲದಲ್ಲಿ ಯಾರು ಕಳ್ಳರು ಯಾರು ಒಳ್ಳೆಯವರು ಅಂತ ಗೊತ್ತಾಗೋದಿಲ್ಲ. ಐ ಮೀನ್ ಅಷ್ಟು ಸುಲಭವಾಗಿ ಗೊತ್ತಾಗೋದಿಲ್ಲ. ಆದರೆ ನಮ್ಮ ಕಣ್ಣು ತಪ್ಪಿಸೋದು ಅಷ್ಟು ಸುಲಭ ಇಲ್ಲ. ಲಕ್ಷ್ಮಣ್ ಅಂಕಲ್, ನಾವು ಊಟಕ್ಕೆ ರೆಡಿ ಮಾಡ್ತೀವಿ, ಅಷ್ಟರಲ್ಲಿ ಸಿಂಧು ಹತ್ರ ಏನಾದರೂ ಮಾತಾಡ್ಕೊಳ್ಳೋಕ್ಕೆ ಮಾತಾಡ್ಕೊಂಡ್ಬಿಡು ಬಾ. ಅಂಥದ್ದೇನಿಲ್ಲ ಅಂಕಲ್. ಏ, ಅದೃಷ್ಟ ಅವಕಾಶ ಸಿಕ್ತಾ ಉಪಯೋಗಿಸ್ಕೊಂಡ್ಬಿಡ್ಬೇಕು. ಭಯ ನಿಮ್ಮ ಮನೇಲಿ ನಿಮ್ಮ ಅಪ್ಪನ ಭಯ ಇಲ್ಲಿ ಯಾರು ಹೆದರಿಕೆ ನಿನಗೆ? ಬಾ ಜಮಾಯಿಸು ಬಾ ಬಾರಯ್ಯ. ಆಯ್ತು ಅಂಕಲ್. ಮಾತಾಡ್ಬೇಕು ಅಂತಿದ್ರು ಅಂಕಲ್. ಅವ್ರು ಹೇಳಿನೇ ಮಾತಾಡ್ಬೇಕಾ? ನಿಮ್ಗೇನು ಮಾತಾಡೋದಿಲ್ವಾ? ಮನೆ ಅಲ್ವಾ, ಏನ್ ಮಾತಾಡ್ಬೇಕು ಗೊತ್ತಾಗ್ತಿಲ್ಲ. ಫೋನ್ ಅಲ್ಲೂ ಮಾತಾಡಲ್ಲ ನೀವು, ನಾನ್ ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ. ಸಿಂಧು, ಅದು ಒಂದೊಂದ್ಸಲ ಬಿಸಿ ಇರ್ತೀನಿ ನಾನು. ನಿಮ್ ಫೋನ್ ಅನ್ನ ಬೇರೆ ಯಾರು ರಿಸೀವ್ ಮಾಡ್ತಾರೆ, ನಿಮಗ್ ಮಾತಾಡೋಕ್ ಮೂಡ್ ಇಲ್ಲ ಅಂತ ಹೇಳ್ತಾರೆ. ಯಾರವಳು ಫೋನ್ ಎತ್ಕೊಂಡವಳು? ನಿಮ್ ಫೋನ್ ಅವಳು ಯಾಕೆ ಎತ್ಕೊಂಡ್ಳು? ಎತ್ಕೊಂಡ್ರು ಹಾಗೆ ಯಾಕೆ ಮಾತಾಡ್ಬೇಕಿತ್ತು ಅವಳು? ಅದು ನನ್ನ ಫ್ರೆಂಡ್ ಬರ್ಡೇಗೆ ಹೋಗಿದ್ವಿ, ಅವನ್ ಕಸಿನ್ ಬಂದಿದ್ಲು, ಬರೀ ತರ್ಲೆ. ಯಾರು ಫೋನ್ ಬಂದ್ರು ಅವಳೇ ಮಾತಾಡ್ತಿದ್ಲು. ಸಿಂಧು, ಊರಾಚೆ ಬಂದಾಗ ಯಾರು ಫೋನ್ ರಿಸೀವ್ ಮಾಡಬಾರ್ದು, ಪ್ರೈವಸಿ ಬೇಕು ಅನ್ನೋದು ಅವಳ ಹಠ. ಹಾಗಾಗಿ ಯಾರನ್ನು ಫೋನ್ ರಿಸೀವ್ ಮಾಡಕ್ಕೆ ಬಿಡ್ತಾ ಇರ್ಲಿಲ್ಲ. ಹೌದಾ? ಹಾ ಹೌದು. ನೀವು ನನ್ನ ಹತ್ರ ಜಾಸ್ತಿ ಮಾತಾಡಲ್ಲ, ಮೆಸೇಜು ಮಾಡಲ್ಲ ಅಲ್ವಾ? ಅದು ಆಫೀಸಲ್ಲಿ ಇರ್ತೀನಲ್ವಾ ಸಿಂಧು. 24 ಗಂಟೆ ಆಫೀಸಲ್ಲೇ ಇರ್ತೀರಾ? ರಾತ್ರಿ ಎಲ್ಲ ಮೆಸೇಜ್ ಮಾಡಿದ್ದೀನಿ, ಕಾಲ್ ಮಾಡಿದ್ದೀನಿ, ನನ್ನ ಕಾಲ್ ಕಟ್ ಮಾಡಿದೀರ ನೀವು? ಮನೇಲಿ ಅಪ್ಪ ಎಷ್ಟು ಸ್ಟ್ರಿಕ್ಟ್ ಅಂತ ಗೊತ್ತಲ್ಲ ಸಿಂಧು. ಮಾವನೇ ಕಾಲ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಸಿಂಧು, ಅದು ಹಾಗೇನಿಲ್ಲ, ನನ್ ಬೇರೇನೋ. ನಾನೊಂದು ಪ್ರಶ್ನೆ ಕೇಳಲ್ಲ, ನೇರವಾಗಿ ಕೇಳ್ತಿದ್ದೀನಿ ಅಂತ ಏನು ಅನ್ಕೋಬೇಡಿ. ತುಂಬಾ ದಿನದಿಂದ ಕೇಳಬೇಕು ಅನ್ಕೊಂಡಿದ್ದೆ ನಿಮ್ಗೆ. ನನ್ನ ಮದ್ವೆ ಆಗೋಕ್ ಇಷ್ಟ ಇದೆ ತಾನೇ?
ನನ್ನ ಮದುವೆ ಆಗೋದಕ್ಕೆ ಸಂತೋಷದಿಂದ ಒಪ್ಪಿಕೊಂಡಿದ್ದೀರಾ ತಾನೆ? ನಿಮ್ಮ ವರ್ತನೆ ನೋಡಿದ್ಮೇಲೆ ನನ್ಗೆ ಯಾಕೋ ಅನುಮಾನ ಬರ್ತಿದೆ. ಅವಳೇ ಕೇಳ್ತಿದ್ದಾಳೆ, ಹೇಳ್ಬಿಡ್ತೀನಿ, ಇದೇ ಸರಿಯಾದ ಸಮಯ. ಇಲ್ಲ, ನನಗೆ ಇಷ್ಟ ಇಲ್ಲ ಅಂತ ಒಂದ್ ಮಾತು ಹೇಳಿದ್ರೆ ಎಲ್ಲ ಮುಗಿಯುತ್ತೆ. ಹೇಳ್ತೀನಿ. ಸಿಂಧು, ಅದು ಅಳಿ ಅಂದ್ರೆ ಬನ್ನಿ ಊಟಕ್ಕೆ. ಸಿಂಧು ಬಾರೆ, ನೀನೆ ಬಡಿಸು. ಆಯ್ತಮ್ಮ, ನೀವು ಹೋಗಿ, ನಾವು ಬರ್ತೀವಿ. ಅದಕ್ಕೆ ಇವತ್ತು ನಾನು ಬಡಿಸ್ತೀನಿ. ಪರವಾಗಿಲ್ಲ ಅಶ್ವಿನಿ, ನೀನು ಕುತ್ಕೋ. ಯಾವತ್ತೂ ನೀವೇ ಬಡಿಸ್ತೀರಲ್ವಾ, ಇವತ್ತು ನಾನು ಬಡಿಸ್ತೀನಿ. ಅಶ್ವಿನಿ, ಈ ಮನೆ ಗೆಸ್ಟ್ ನೀನು, ಫಸ್ಟು ನೀನು ಕುತ್ಕೋ. ಹೌದು, ಮತ್ತೆ ನೀನು ಈ ಮನೆ ಮಗಳೇ, ಆದರೂ ನೀನು ಅಮೇರಿಕಕ್ಕೆ ಹೋಗಿ ಬಂದ ಮೇಲೆ ಈ ಮನೆಗೆ ಗೆಸ್ಟೇ. ಸರಿ ಅಶ್ವಿನಿ, ನೀನೇ ಕುತ್ಕೋ ಬಾ. ಲಕ್ಷ್ಮಣ ಊಟಕ್ಕೆ ಬರಲ್ವಂತ? ನೀವೇ ಕಳ್ಸಿದ್ರಲ್ಲ ಸಿಂಧು ಮನೆಗೆ, ಅಲ್ಲೇ ಊಟ ಮಾಡ್ಕೊಂಡು ಬರ್ತಾನೆ ಬಿಡಿ. ಹೌದಾ ಜಾನಕಿ? ಬಿಸಿಬೇಳೆ ಬಾತು ಅಂದ್ರೆ ಅವನಿಗೆ ತುಂಬಾ ಇಷ್ಟ, ತಿನ್ಕೊಂಡ್ ಬರ್ಲಿ ಬಿಡು. ಆದ್ರೆ ಅತಿಯಾ ಬಿಟ್ರೆ ಅಮೃತಾನು ವಿಷ ಜಾನಕಿ. ಮೊದಲು ನೀನ್ ಅರ್ಥ ಮಾಡ್ಕೋ ಅದನ್ನ. ಆಯ್ತು. ಲಕ್ಷ್ಮಣನ ಮೇಲೆ ಯಾವತ್ತೂ ಕೈ ಮಾಡಿರ್ಲಿಲ್ಲ, ಮೊದಲನೇ ಸಲ ಹೊಡೆದ್ಬಿಟ್ಟೆ. ತುಂಬಾ ಬೇಜಾರು ಮಾಡ್ಕೊಂಡ ಅಶ್ವಿನಿ. ಗೊತ್ತಿಲ್ಲಪ್ಪ, ನನಗ್ ಮಾತಿಗೆ ಸಿಗ್ಲಿಲ್ಲ, ನನಗ್ ಬೇರೆ ದಾರಿನೇ ಇರ್ಲಿಲ್ಲ. ಬೇರೆ ದಾರಿ ತುಳಿತಿದ್ದಾನೆ ಅನ್ಸೋದಕ್ ಶುರು ಆಗಿತ್ತು. ಮನೆಗ್ ಲೇಟ್ ಆಗಿ ಬರೋದಕ್ ಶುರು ಮಾಡಿದ್ದ. ಅವನ್ ವರ್ತನೆಯಲ್ಲಿ ಒಂದ್ ಚಿಕ್ಕ ಬದಲಾವಣೆ ನೋಡಕ್ ಶುರು ಮಾಡಿದ್ದೆ. ಅವನ್ ವಯಸ್ಸೇ ಅಂತದ್ದು, ದಾರಿ ತಪ್ಪೋ ವಯಸ್ಸು. ನಾವು ಸರಿ ಮಾಡ್ಬೇಕು ಅಲ್ವಾ ರಾಜೀವಿ? ಜಾನಕಿ, ನಾವು ಹೋಗೋ ದಾರಿ ಸರಿಯಾಗಿ ಇದೆಯೋ? ಯಾರು ಯಾವ ದಾರಿಲಿ ಹೋಗ್ತಿದ್ದಾರೆ ಅಂತ ನಾನು ಒಂದು ಟ್ರ್ಯಾಕ್ ಇಟ್ಟಿರ್ತೀನಿ. ಓಹೋ, ಇದೇನೇನಪ್ಪ ನಿನ್ ಕೆಲ್ಸ? ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತಿದ್ದೆ. ಅವತ್ ನಿನ್ನಂತೂ ನಮ್ಮ ಮಗ ಇದ್ದಿದ್ರೆ ದಾರಿ ತಪ್ಪಿದ ಮಗ ಸಿನಿಮಾನೇ ಆಗ್ತಿರ್ಲಿಲ್ಲ. ಏನಂತೆ ಸುರಿ? ನಿಮಗೆ ಯಾವಾಗ್ಲೂ ತಮಾಷೆನೆ. ಇವತ್ತಿವಳಿಗೆ ಸತ್ಯ ಹೇಳೋದಕ್ಕಾಗಿ ಹೇಳ್ಬಿಟ್ಟಿದ್ರೆ ನಿರಾಳವಾಗಿರಬಹುದಾಗಿತ್ತು. ಸುಮ್ಮನೆ ಕನ್ಫ್ಯೂಷನ್. ಬಾವಾ, ತಟ್ಟೆ ನೋಡ್ಕೊಂಡು ಊಟ ಮಾಡಿ. ನನ್ನ ತಂಗಿನೇ ನೋಡ್ಕೊಂಡು ಊಟ ಮರ್ತ್ಬಿಟ್ರೆ ಹೇಗೆ? ಸಿಂಧು ಈ ಮನೆಗೆ ಹೊಂದ್ಕೋತಾಳೆ, ನನಗೆ ನಂಬಿಕೆ ಇದೆ. ಲಕ್ಷ್ಮಣನ ಅವಳನ್ನ ಚೆನ್ನಾಗಿ ನೋಡ್ಕೋತಾನೆ. ರಾಜೀವಿ, ಸಿಂಧು ಬರ್ತಿದ್ದಾಗೆ ಅವನ ಜವಾಬ್ದಾರಿನ ಅವಳು ವಹಿಸ್ಬಿಡ್ತೀನಿ. ಹೌದಮ್ಮ, ಗಂಡಂದ್ರ ಜವಾಬ್ದಾರಿ ಎಲ್ಲ ಹೆಂಡತಿರಿಗೆ, ಮಹಿಳಾ ಮೀಸಲಾತಿ ನಮ್ಮ ಮನೇಲಿ. ಅಳಿ ಅಂದ್ರೆ ನಿನ್ನೆ ಅಷ್ಟೊಂದು ಟ್ರಾಫಿಕ್ ಜಾಮ್ ಇತ್ತ, ನಮಗಂತೂ ತುಂಬಾ ಗಾಬರಿ ಆಗ್ಬಿಟ್ಟಿತ್ತು. ಸಿಂಧು ರಾತ್ರಿ ಎಲ್ಲ ನಿದ್ದೆನೆ ಮಾಡ್ಲಿಲ್ಲ, ಬೆಳಿಗ್ಗೆ ಒಂದ್ ಕೋಳಿ ನಿದ್ದೆ ಮಾಡಿರ್ಬಹುದಷ್ಟೇ. ನಮ್ಗಂತೂ ಕಾದು ಕಾದು ಬೇಜಾರಾಗೋಗಿತ್ತು. ನಿಮಗೇನ್ ತೊಂದ್ರೆ ಆಗ್ಲಿಲ್ಲ ತಾನೆ? ಏ ಸುನೆ, ಹುಡುಗರು ಅಂದ್ರೆ ಹಾಗೆ ಇರ್ಬೇಕು, ಯಾವಾಗ್ಲೂ ಸಾಹಸ ಮಾಡ್ತಿರ್ಬೇಕು. ನಿನ್ನಂಗ್ ಮನೆ ಕುತ್ಕೊಂಡ್ರಾಗುತ್ತಾ? ಲಕ್ಷ್ಮಣ್, ನನಗಂತೂ ಒಂಚೂರು ಭಯ ಆಗ್ಲಿಲ್ಲಪ್ಪ. ಇವ್ರು ಮಾತ್ರ ಗಾಬರಿ ಮಾಡ್ಕೊಂಡು ಮೂಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದ್ರು. ಇವ್ರು ನೋಡಿ ನಾನು ಸ್ವಲ್ಪ ಎದ್ದಂಗೆ ನಾಟಕ ಮಾಡ್ತಿದ್ದೆ ಅಂತೆ.
ಏನ್ ಮಾವ ಪಾರ್ಟಿ ಜೋರ? ಗರ್ಲ್ ಫ್ರೆಂಡ್ಸ್ ಬಂದಿದ್ರ? ಊರಾಚೆ ಹೋಗಿ ಬರ್ಡೇ ಸೆಲೆಬ್ರೇಟ್ ಮಾಡಿದೀರ ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗೇ ಇರಬೇಕು. ಎಷ್ಟು ಹುಡುಗಿರು ಬಂದಿದ್ರು? ಚೇಚೆ ಹುಡುಗಿರ ಅಂತದೇನಿಲ್ಲ, ಯಾಕೆ ಕೇಳ್ತೀರಿ? ಹೇ ಲಕ್ಷ್ಮಣ್, ಅಭ್ಯಾಸ ಬಲ ಪೊಲೀಸ್ ಬುದ್ಧಿಯಲ್ಲಿ ಹೋಗುತ್ತೆ. ಎಲ್ರು ಕಳ್ಳರು ಅಂದ್ಕೊಂಡ್ಬಿಡ್ತಾನೆ. ಪುರುಷೋತ್ತಮ, ನೀನೇನು ಮನಸ್ಸಿಗೆ ಹಚ್ಕೋಬಿಡಪ್ಪ. ಇವತ್ತಲ್ಲ ನಾಳೆ ನನ್ನ ಕೈ ಸಿಕ್ಕಿ ಹಾಕೊಂಡೇ ಅದು ತೋರಿಸ್ತೀನಿ ನಾನು ಯಾರು ಅಂತ. ಅದೇ ಒಂದು ಪ್ರೂಫ್ ಸಿಕ್ಕರೆ ಸಾಕು, ಆಮೇಲೆ ಈ ವೀರೇಂದ್ರ ನಾಟ ಶುರು. ತುಂಬ ಆಟ ಆಡ್ತಿದ್ಯಾ, ನಾನು ಯಾರು ಅಂತ ಇಷ್ಟರಲ್ಲೇ ಗೊತ್ತಾಗುತ್ತೆ ನಿಮಗೆ.